ಇದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಓರ್ಲೆ ಗ್ರಾಮ. ಇಲ್ಲಿ ಆದಿವಾಸಿ ಮತ್ತು ಬುಡಕಟ್ಟು ಸಮುದಾಯಕ್ಕೆ ಸೇರಿದ 5 ಕುಟುಂಬಗಳು ವಾಸವಿದ್ದು ಓಡಾಡಲು ರಸ್ತೆ ಇಲ್ಲದೆ ಪರದಾಡುತ್ತಿದ್ದಾರೆ. ಹೌದು, ಈ ಗ್ರಾಮಕ್ಕೆ ಓಡಾಡಲು ಇರುವುದು ಒಂದೇ ಒಂದು ದಾರಿ ಎಂದರೆ ಅದು ಈ ಸಂಘ. ಗ್ರಾಮಸ್ಥರೇ ಸೇರಿಕೊಂಡು ಪ್ರತಿ ವರ್ಷ ಈ ಸಂಘ ನಿರ್ಮಿಸಿಕೊಳ್ಳುತ್ತಾರೆ. ನಮಗೆ ಓಡಾಡಲು ಸುಸಜ್ಜಿತ ಒಂದು ಸೇತುವೆ ಬೇಕು ಎನ್ನುವುದು ಗ್ರಾಮಸ್ಥರ ಬೇಡಿಕೆ. ಇಲ್ಲಿನ ಗ್ರಾಮಸ್ಥರು ರೇಷನ್ ನಿಂದ ಹಿಡಿದು ಆಸ್ಪತ್ರೆಗೆ ಹೋಗಬೇಕೆಂದರೂ ಪಟ್ಟಣಕ್ಕೆ ಹೋಗಬೇಕು. ಚಿಕ್ಕ ಮಕ್ಕಳು ಅಂಗನವಾಡಿಗೆ ತೆರಳಲು ಈ ಸಂಕವನ್ನ ದಾಟಬೇಕು. ಹಳ್ಳ ತುಂಬಿ ಹರಿಯುವಾಗ ಜನ ತೇಲಿ ಹೋಗಿದ್ದಾರೆ. ಮಕ್ಕಳು ಸಂಕದ ಮೇಲಿಂದ ಬಿದ್ದು ಗಾಯಗೊಂಡಿರುವ ಘಟನೆಗಳು ಸಾಕಷ್ಟಿವೆ. ಸಮಸ್ಯೆ ಏನಂತಂದ್ರೆ ನಮಗೆ ಸೇತುವೆ ಇಲ್ಲ. ನಾವು ಏನೇ ಪ್ರತಿಯೊಂದಕ್ಕೂ ಹೋಗೋದಾದ್ರೆ ಈ ಸೇತುವೆ ಅಲ್ಲ, ಈ ಕಾಲ್ ಸಂಕ ದಾಟಿ ಹೋಗ್ಬೇಕು. ಪ್ರತಿ ತಿಂಗಳು ರೇಷನ್ ತರಕ್ಕೆ ಅಕ್ಕಿ ಸೊಸೈಟಿಯಿಂದ ರೇಷನ್ ತರಕ್ಕೂ ಹೋಗ್ಬೇಕು, ಈ ಸಂಕ ದಾಟಿ ಹೋಗ್ಬೇಕು. ಈ ರೋಡಲ್ಲಿ ಆಟೋಗಳು ಯಾವುದು ಬರಲ್ಲ. ರೇಷನ್ ಅಷ್ಟು ದೂರದಿಂದ ತಲೆ ಮೇಲೆ ಹೊತ್ತು ಬರಬೇಕು. ಈ ಸಂಕದಲ್ಲಿ ರೇಷನ್ ಹೊತ್ತು ತಲೆ ಮೇಲೆ ಹೊತ್ತು ಬರುವಾಗ ಎಲ್ಲರ ಆಕಸ್ಮಿಕವಾಗಿ ಒಂಚೂರು ಕಾಲು ಇದಾದ್ರೂ ಮಾಡಿ. ಈಗ ಮಗು ಚಿಕ್ಕದು, ಮಗುನ ಡೈಲಿ ಅಂಗನಾಡಿಗೂ ಬಿಡಬೇಕು. ಇದೇ ಕಾಲ ಸಂಕದಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರಬೇಕು. ಹಾಗಂತ ಮಗುನ ಮನೆಯಲ್ಲಿ ಕೂರಿಸ್ಕೊಂಡ್ರೆ ಮಗುನ ಭವಿಷ್ಯ ಹಾಳಾಗುತ್ತೆ. 12 ಗಂಟೆ ರಾತ್ರಿ ಎಲ್ಲರೂ ಯಾರಿಗಾರು ತುಂಬ ಸೀರಿಯಸ್ ಆಗ್ತಾಯಿತ್ತು ಅಂದರೆ ಇಲ್ಲಿ ಫೋನು ಸರಿ, ನೆಟ್ವರ್ಕು ಫೋನು ಸಿಗಲ್ಲ. ಫೋನ್ ಮಾಡಿದ್ರು ಗಾಡಿನೂ ಬರಲ್ಲ ಈ ರೋಡಲ್ಲಿ. ಅಂಥ ಟೈಮೆಲ್ಲ ನಾವು ಜೋಳಿಗೆ ಕಟ್ಟಿ ಅನಾರೋಗ್ಯ ಆದವ್ರನ್ನ ಜೋಳಿಗೆ ಕಟ್ಟಿ ಆಸ್ಪತ್ರೆಗೆ ಹೋಗಬೇಕು. ಆ ಟೈಮಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ಹೊತ್ತೊಂದು ಹೋಗುವಾಗ ಅವ್ರಿಗೆ ಇದು ಆರೋಗ್ಯ ಸ್ಥಿತಿ ಇನ್ನೂ ಇದಾಗಿರುತ್ತೆ. ಹೊಳೆಯಂಜಿತು 5 ಮನೆ ಇದ್ದಾವೆ, ತುಂಬ ಕಷ್ಟ ಆಗುತ್ತೆ. ಹುಷಾರಿಲ್ಲಾದ್ರೂ ನಡ್ಕೊಂಡು ಹೋಗ್ಬೇಕು ಹುಡುಗನ ಮಕ್ಕಳು. ಅಂಗನವಾಡಿಗೆ ತುಂಬ ದೂರ ಇದೆ. ಅಂಗನವಾಡಿಗೂ ಸಂಕದಲ್ಲಿ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ. ಅಕಸ್ಮಾತ್ ಶಾಲೆಯಿಂದ ಕರ್ಕೊಂಡು ಬರ್ಬೇಕಾದ ತೊಳೆ ಬಿಡ್ಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ನಿಮ್ಮ ಕಣ್ಮುಂದೆನೇ ಕಾಣ್ತಿದೆ ನಮ್ಮ ಸಮಸ್ಯೆ. ವರ್ಷಾಲು ಇದು ಮಳೆ ಬಂದ ತಕ್ಷಣ ಕೊಚ್ಕೊಂಡು ಹೋಗುತ್ತೆ. ವರ್ಷಾಲು ಕಷ್ಟಪಟ್ಟು ಮುಂದಿನ ಒಂದು ವಾರಗಟ್ಟಲೆ ಸಂಘ ಕೊಡ್ತಾರೆ. ಕೊಟ್ಟಿದ್ರು ಅದು ಮಳೆಗಾಲದಲ್ಲಿ ಕೊಚ್ಕೊಂಡು ಹೋಗುತ್ತೆ. ಯಾವಾಗಲೂ ಕೊಚ್ಕೊಂಡು ಹೋಗ್ತಾ ಇರುತ್ತೆ, ಯಾವಾಗಲೂ ಸಂಘ ಮಾಡೋಕ್ಕೆ ನಮ್ಮ ಹತ್ರ ಆಗಲ್ಲ, ಕಷ್ಟ ಆಗುತ್ತೆ. ಮಳೆಗಾಲದಲ್ಲಿ ತುಂಬ ತೊಂದರೆ ಕೊಡುತ್ತೆ. ತುಂಬ ಹುಲ್ಲಿನ ದೊಡ್ಡ ಅಬ್ಬಿ ಇದೆ, ಅಬ್ಬಿ ಜಲಪಾತ ಇದೆ. ತುಂಬ ಅವ್ರದ್ದು ಸೇತುವೆಲ್ಲ ಎಷ್ಟೋ ಸಲ ಕೊಚ್ಕೊಂಡು ಹೋಗಿದ್ದಾರೆ, ಕೆಳಗೂ ಬಿದ್ದಿದ್ದಾರೆ. ಸೇತುವೆಯೂ ಸಹ ನೀರು ಜಾಸ್ತಿ ಬಂದು ತೊಳ್ಕೊಂಡು ಹೋಗುತ್ತೆ. ಆದಷ್ಟು ಬೇಗ ಅಧಿಕಾರಿಗಳೆಲ್ಲ ಇದ ಕಡೆ ಗಮನ ಹರಿಸಿ ಮುಂದಿನ ವರ್ಷ ಇದು ಮಳೆಗಾಲ ಸ್ಟಾರ್ಟ್ ಆಗೋರೊಳಗೆ ನಮಗೆ ಸೇತುವೆ ಆಗಬೇಕು. ಇಲ್ಲಿರುವ ಜನಗಳಿಗೆಲ್ಲ ಅನುಕೂಲ ಆಗಬೇಕು. ಅವರು ಒಂದೊಳ್ಳೆ ಬದುಕು ಕಟ್ಕೊಂಡು ಅನುಕೂಲ ಆಗಬೇಕು. ಯಾರಿಗೂ ಒಂದು ಇಲ್ಲಿ ಊರಲ್ಲಿ ಯಾರಿಗೂ ಜೀವ ಅಪಾಯ ಆಗದಿದ್ದಂಗೆ ನೀವೇ ನೋಡ್ಕೊಬೇಕು. ಓರ್ಲೆ ಗ್ರಾಮದಲ್ಲಿ ಡಾಂಬರು ರಸ್ತೆ ಬಿಡಿ, ಒಂದು ಸರಿಯಾದ ಸಿಮೆಂಟ್ ರಸ್ತೆ ಸಹ ಕಾಣಸಿಗುವುದಿಲ್ಲ. ಮಣ್ಣಿನ ರಸ್ತೆಯಲ್ಲೇ ಓಡಾಡಬೇಕು. ಚುನಾವಣೆ ಸಮಯದಲ್ಲಿ ಓಟು ಕೇಳಲು ಬರುವ ನಾಯಕರು ನಂತರ ಮತ್ತೆ ಕಾಣಿಸಿಕೊಳ್ಳುವುದಿಲ್ಲ ಎನ್ನುತ್ತಾರೆ ಸ್ಥಳೀಯರು. ಒಟ್ಟಿನಲ್ಲಿ ನಗರದಿಂದ ದೂರವಿರುವ ಈ ಗ್ರಾಮದ ಸಮಸ್ಯೆಗಳು ಜನನಾಯಕರ ಕಣ್ಣಿಗೆ ಬಿದ್ದು ಪರಿಹಾರವಾಗುತ್ತವಾ ಕಾತು ನೋಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.